ಅರ್ಜುನ ಮತ್ತು ಬಬ್ರುವಾನನ ಸಂಭಾಷಣೆಯನ್ನು ಏಕಾಭಿನಯ ಪಾತ್ರದ ಮೂಲಕ ಮಾಡಿ ತೋರಿಸಲಿದ್ದೇನೆ. ಇಲ್ಲಿ ನಿಂತರೆ ಬಬ್ರುವಾನ, ಇಲ್ಲಿ ನಿಂತರೆ ಅರ್ಜುನ, ಇಲ್ಲಿ ನಿಂತರೆ ಬಬ್ರುವಾನ. ಅರ್ಜುನ: ಛೀ, ದೂರ ಸರಿ. ನಿನ್ನ ಪವಿತ್ರ ಕೈಗಳಿಂದ ನನ್ನ ಪಾದವನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿ ನನ್ನ ಮಗನಾಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿಯೇ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಇನ್ನೂ ಚಾರಿಣಿಯ ಮಗನೇ ಇರಬೇಕು. ಚಾರಿಣಿಯ ಮಗ, ಬೋರ್ಗರದ ನುಗ್ಗುವ ಪ್ರಭಾವವನ್ನೇ ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಲ್ಲಿಯೇ ಅಡಗಿಸಬಲ್ಲೆ, ಬರಸಿಡಿಲನ್ನು ಬರೀ ಮುಷ್ಟಿಯಲ್ಲಿಯೇ ಹಿಡಿಯಬಲ್ಲೆ. ಆದರೆ ಅರ್ಜುನ, ಮಲಗಿರೋ ಮೃತ್ಯು ದೇವತೆಯನ್ನು ಬರೀ ನಂಬಿಸಿದೆ. ಮಾತೃ ದೇವತೆಯ ಪಾರ್ಥಿವ್ರತಕ್ಕೆ ಮಸಿ ಹಚ್ಚಿ ನಿನ್ನ ಸ್ಥಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೆ ತಲೆಯಲ್ಲಿ ತ್ರಿವಿಕ್ರಮನ ಸುದರ್ಶನವೇ ಅರ್ಧ ಬರಲಿ. ನಿನ್ನ ಈ ಸೊಕ್ಕಿನ